ಅರ್ಥ ಭಾಗವನ್ನು ನಾವು ನೋಡಿದ್ವಿ ಅಲ್ವಾ. ಸಂತೆ, ಸಂತೆ ಅಂದರೆ ಏನು? ಸಂತೆಯಲ್ಲಿ ಯಾವ್ಯಾವ ಪದಾರ್ಥಗಳು ಸಿಗ್ತವೆ, ಆ ಸಂತೆನ ನೋಡಲಿಕ್ಕೆ ಯಾವ್ಯಾವ ಮಕ್ಕಳು ಹೋಗಿದ್ರು, ಆಮೇಲೆ ಆ ಮಕ್ಕಳ ಜೊತೆಗೆ ಯಾರು ಹೋಗಿದ್ರು, ಈ ಮಕ್ಕಳು ಸಂತೆಯಲ್ಲಿ ಏನೆಲ್ಲ ನೋಡಿದ್ರು ಅನ್ನೋದನ್ನ ಹಿಂದಿನ ತರಗತಿಯಲ್ಲಿ ನಾವು ನೋಡಿದ್ವಿ ಅಲ್ವಾ ಮಕ್ಕಳು. ಈಗಿನ ತರಗತಿಯಲ್ಲಿ ಸಂತೆ ಒಂದು ಪಾಠದ ಮುಂದಿನ ಹಂತವನ್ನು ನೋಡೋಣ. ಯಾವುದಪ್ಪ ಅಂದರೆ, ಹಿಂದಿನ ದಿನ ನಾವು ಇವೆಲ್ಲವನ್ನು ರೈತರು ತಮ್ಮ ಹೊಲ ಗದ್ದೆ ತೋಟಗಳಲ್ಲಿ ಬೆಳೆಯುತ್ತಾರೆ, ಅಲ್ಲಿಂದ ತಂದು ಇಲ್ಲಿ ಮಾರುತ್ತಾರೆ ಅಂತ ಹೇಳಿ ಚಿಕ್ಕಪ್ಪ ಮಕ್ಕಳಿಗೆ ಹೇಳೋದನ್ನು ನಾವು ಹಿಂದಿನ ಒಂದು ತರಗತಿಯಲ್ಲಿ ನೋಡಿದ್ವಿ. ಒಂದು ಈಗಿನ ತರಗತಿಯಲ್ಲಿ ಮುಂದಿನ ಒಂದು ಹಂತವನ್ನು ನೋಡೋಣ. ಎಲ್ಲಿಂದ ಈಗ ಯಾರು ಮಾತಾಡ್ತಾರೆ? ರಶೀದ್. ರಶೀದ್ ಕೇಳ್ತಾನೆ, ಚಿಕ್ಕಪ್ಪ ಅಲ್ಲಿ ಕೈ ಚೀಲ ಚೀಲ ಬುಟ್ಟಿ ಹಿಡಿದು ಜನರು ಓಡಾಡ್ತಿದ್ದಾರಲ್ಲ, ಏಕೆ ಅಂತ ಕೇಳ್ತಾನೆ ರಶೀದ್ಗೆ. ಅಲ್ಲಿ ಸಂತೆಯಲ್ಲಿ ಕೆಲವೊಂದಿಷ್ಟು ಜನ ಕೈಯಲ್ಲಿ ಬುಟ್ಟಿ ಚೀಲ ಕೈ ಚೀಲ ಹಿಡ್ಕೊಂಡು ಓಡಾಡ್ತಿದ್ದಾರೆ. ಅದಕ್ಕೆ ಅವನಿಗೆ ಗೊಂದಲ ಆಗುತ್ತೆ, ಯಾಕೆ ಹಿಂಗೆ ಹಿಡ್ಕೊಂಡು ಓಡಾಡ್ತಿದ್ದಾರೆ ಇವರೆಲ್ಲನ ಅಂತ ಚಿಕ್ಕಪ್ಪನ ಕೇಳ್ತಾನೆ. ಆಗ ಚಿಕ್ಕಪ್ಪ ಹೇಳ್ತಾರೆ, ಅವರೆಲ್ಲ ತಮಗೆ ಬೇಕಾದ ಪದಾರ್ಥಗಳನ್ನು ಕೊಳ್ಳಲು ಬಂದಿದ್ದಾರೆ. ಚಿಕ್ಕಪ್ಪ ಹೇಳ್ತಾರೆ, ಅವರೆಲ್ಲ ಜನರೆಲ್ಲರೂ ಅವರವರಿಗೆ ಬೇಕಾದಂತಹ ಒಂದು ಪದಾರ್ಥಗಳನ್ನು, ಪದಾರ್ಥ ಅಂದರೆ ಮಗಳ ವಸ್ತು, ಪದಾರ್ಥ ಅಂದ್ರೇನು ವಸ್ತುಗಳನ್ನು ಕೊಳ್ಳೋದಿಕ್ಕೆ, ಹಣ್ಣು ಬೇಕಾದರೆ ಹಣ್ಣು, ಹೂವು ಬೇಕಾದರೆ ಹೂವು, ಎಲೆ ತರಕಾರಿ, ಹೀಗೆ ರೈತರು ತಮಗೆ ಬೇಕಾದಂಥ ವಸ್ತುಗಳನ್ನು ತಗೊಂಡು ಹೋಗಲಿಕ್ಕೆ, ಹೀಗೆ ಅವರವರಿಗೆ ಬೇಕಾದಂಥ ಒಂದು ಪದಾರ್ಥಗಳನ್ನು ವಸ್ತುಗಳನ್ನು ತಗೊಂಡು ಹೋಗಲಿಕ್ಕೆ ಜನ ಹಾಗೆ ಕೈಯಲ್ಲಿ ಬುಟ್ಟಿ ಚೀಲ ಹಿಡಿದು ಓಡಾಡ್ತಿದ್ದಾರೆ ಅಂತ ಚಿಕ್ಕಪ್ಪ ರಶೀದ್ಗೆ ಹೇಳ್ತಾರೆ. ನೆಕ್ಸ್ಟು ಕುಮಾರ ಮಾತಾಡ್ತಾನೆ, ಕುಮಾರ ಇಲ್ಲಿ ಎಲ್ಲ ಪದಾರ್ಥಗಳು ಸಿಗುತ್ತವೆ. ಕುಮಾರ ಹೇಳ್ತಾನೆ, ಹೌದು ಹಾಗಾದರೆ ಈ ಸಂತೆಯಲ್ಲಿ ಎಲ್ಲ ಪದಾರ್ಥಗಳು ಎಲ್ಲ ವಸ್ತುಗಳು ಸಿಗುತ್ತವೆ ಅಂತ ಕೇಳ್ತಾನೆ. ಆಗ ಚಿಕ್ಕಪ್ಪ ಹೇಳ್ತಾರೆ, ಹೌದು ಬನ್ನಿ ಈ ಅಂಗಡಿಯಲ್ಲಿ ರವೆ ಗೋಧಿ ಬೇಳೆ ಸಾಂಬಾರ ಪದಾರ್ಥಗಳು ಅರಿಶಿನ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಚಾಕ್ಲೇಟ್ ಬಿಸ್ಕತ್ ಇನ್ನು ಮುಂತಾದ ಪದಾರ್ಥಗಳು ಇವೆ. ಹೌದು ಮಕ್ಕಳೇ, ಇಲ್ಲೆಲ್ಲ ಪದಾರ್ಥಗಳು ಎಲ್ಲ ವಸ್ತುಗಳು ಸಿಗ್ತವೆ. ಇಲ್ಲಿ ಬನ್ನಿ ಈ ಅಂಗಡಿಯಲ್ಲಿ ಗೋಧಿ ರವೆ ಬೇಳೆ ಸಾಂಬಾರ ಪದಾರ್ಥಗಳು, ಸಾಂಬಾರ ಪದಾರ್ಥಗಳು ಅಂದರೆ ಏನು ಮಕ್ಕಳ, ಮಸಾಲೆ ಪದಾರ್ಥಗಳು ಅಂತ, ಹಾಗೆ ಅರಿಶಿನ ಕುಂಕುಮ ಕಾಫಿ ಪುಡಿ ಟೀ ಪುಡಿ ಮತ್ತು ಚಾಕ್ಲೇಟ್ ಬಿಸ್ಕತ್ ಇನ್ನು ಮುಂತಾದ ಪದಾರ್ಥಗಳು ಕೂಡ ಸಿಗ್ತವೆ ಅಂತ ಹೇಳಿ ಅಲ್ಲಿರುವಂತಹ ಎಲ್ಲ ವಸ್ತುಗಳನ್ನು ಚಿಕ್ಕಪ್ಪ ಮಕ್ಕಳಿಗೆ ತೋರಿಸ್ತಾನೆ. ನಂತರ ಮತ್ತೆ ಕುಮಾರ ಮಾತಾಡ್ತಾನೆ, ಕುಮಾರ ನೋಡಿ ನನ್ನ ಅಕ್ಕ ಬಳಸುವ ರಿಬ್ಬನ್ ಬಳೆ ಸರ ಪೌಡರ್ಗಳೂ ಇವೆ ಇಲ್ಲಿವೆ. ಅವನಿಗೆ ಕುಮಾರನಿಗೆ ಅವರ ಅಕ್ಕ ಬಳಸುವಂತಹ ವಸ್ತುಗಳ ಮೇಲೆ ಕಣ್ಬಿತ್ತು, ಓ ಇಲ್ಲಿ ಬನ್ನಿ ನನ್ನ ಅಕ್ಕ ಬಳಸುವ ರಿಬ್ಬನ್ನು ಬಳೆ ಪೌಡರು ಮತ್ತು ಸರ ಇವೆಲ್ಲವೂ ಕೂಡ ಇದ್ದಾವೆ ಇಲ್ಲಿ ಬನ್ನಿ ಅಂತ ಹೇಳಿ ಕುಮಾರ ತನ್ನ ಗೆಳೆಯರಿಗೆ ಹೇಳ್ತಾನೆ. ನಂತರ ಚಿಕ್ಕಪ್ಪ ಹೇಳ್ತಾರೆ, ಹೌದು ಅದರ ಪಕ್ಕದ ಅಂಗಡಿ ನೋಡಿ, ಹಾಗೆ ಸರ ಬಳೆ ಪೌಡರ್ಗಳ ಅಂಗಡಿಯ ಪಕ್ಕದಲ್ಲಿ ಒಂದು ಅಂಗಡಿಯನ್ನು ನೋಡಿ, ಅಲ್ಲಿ ಎಲ್ಲ ಬಗೆಯ ಸಿದ್ಧವಾದ ಉಡುಪುಗಳು ಹೊದಿಕೆಗಳು ಸಿಗುತ್ತವೆ. ಬನ್ನಿ ಅಷ್ಟೇ ಅಲ್ಲ, ಅದು ಪಕ್ಕದ ಅಂಗಡಿಯನ್ನು ನೋಡಿ ಸ್ವಲ್ಪ, ಅಲ್ಲಿ ಎಲ್ಲ ಬಗೆಯ ಎಲ್ಲ ರೀತಿಯ ಸಿದ್ಧವಾದ ರೆಡಿಯಾದ ತಯಾರಾದ ರೆಡಿಮೇಡ್ ಅಂತ ಹೇಳ್ತೀವಲ್ಲ ಬಟ್ಟೆಗಳಿಗೆ ಆ ರೀತಿ ತಯಾರಾದಂತಹ ಉಡುಪುಗಳು. ಉಡುಪು ಅಂದರೆ ಮಕ್ಕಳನ್ನು ಹಿಂದಿನ ತರಗತಿಯಲ್ಲಿ ಹೇಳಿದ್ವಿ, ಸೂಜಿಯ ಕಥೆ ಮಾಡಿದ್ರಲ್ವ, ಉಡುಪು ಅಂದರೆ ಬಟ್ಟೆ ಅಥವಾ ವಸ್ತ್ರ ಅಂತ ಹೇಳ್ತೀವಿ. ಹಾಗೆ ಆ ಉಡುಪುಗಳ ಜೊತೆಯಲ್ಲಿ ಆ ಬಟ್ಟೆಗಳ ಜೊತೆಯಲ್ಲಿ ಹೊದಿಕೆ, ಹೊದಿಕೆ ಅಂದರೆ ಹೊತ್ಕೊಳ್ಳೋಕ್ಕುವಂಥ ಬೆಡ್ಶೀಟು ರಗ್ಗು ಹಾಸಿಗೆ ಕವರ್ಗಳೆಲ್ಲ ಇಲ್ಲಿ ಸಿಗ್ತವೆ ಅಂತ ಚಿಕ್ಕಪ್ಪ ಮಕ್ಕಳಿಗೆ ತೋರಿಸ್ತಾ ಇದ್ದಾರೆ. ನಂತರ ಅನಿತಾ ಮಾತಾಡ್ತಾಳೆ, ಅಬ್ಬಾ ಸಂತೆಯಲ್ಲಿ ಇಷ್ಟೆಲ್ಲ ಅಂಗಡಿಗಳು. ಅನಿತಾಳಿಗೆ ಆಶ್ಚರ್ಯ ಆಗುತ್ತೆ, ಅಬ್ಬಾ ಸಂತೆಯಲ್ಲಿ ಎಷ್ಟೆಲ್ಲ ಅಂಗಡಿಗಳು, ಇಷ್ಟೆಲ್ಲ ಅಂಗಡಿಗಳು ಸಂತೆಯಲ್ಲಿವೆಯೇ ಅಂತ ಹೇಳಿ ತನ್ನ ಆಶ್ಚರ್ಯವನ್ನು ತೋರಿಸ್ತಾಳೆ. ನಂತರ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲಿ ನೋಡಿ ಗುದ್ದಲಿ ಹಾರೆ ಪಿಕಾಸಿ ಕುಳ ಕುಡುಗೋಲು ವಿವಿಧ ರೀತಿಯ ಅಥವಾ ಬಗೆಯ ಹಗ್ಗಗಳಿವೆ, ಇವೆಲ್ಲವೂ ರೈತರಿಗೆ ಬೇಕಾದ ಸಲಕರಣೆಗಳು. ಸುತ್ತಮುತ್ತಲಿನ ಹಳ್ಳಿಯ ಜನರು ಬಂದು
ತಮಗೆ ಬೇಕಾದ ವಸ್ತುಗಳನ್ನು ಇಲ್ಲಿ ಖರೀದಿಸುತ್ತಾರೆ. ನೋಡಿ ಮಕ್ಕಳೇ, ಅಲ್ಲಿ ನೋಡಿ, ಪಿಕಾಸಿ ಗುದ್ದಲಿ. ಗುದ್ದಲಿ ಅಂದ್ರೆ ನೆಲವನ್ನ ಅಗಿಲಿಕ್ಕೆ, ಭೂಮಿಯನ್ನ ಮಣ್ಣನ್ನ ತೆಗಿಲಿಕ್ಕೆ ಬಳಸುವಂತದ್ದು ಗುದ್ದಲಿ. ಹಾರೆ ಪಿಕಾಸಿ ಬಿಡೋದಕ್ಕೂ ರೈತರಿಗೆ ಬೇಕೇ ಬೇಕು ಮಕ್ಕಳೇ. ಕುಳ, ಉಡುಗೋಲು, ವಿವಿಧ ಬಗೆಯ ಹಗ್ಗಗಳು ರೈತರಿಗೆ, ನಾನಾ ರೀತಿಯ ಹಗ್ಗಗಳು ಬೇಕು. ಈ ಎಲ್ಲ ಉಡುಗೋಲು, ಪಿಕಾಸಿ, ಗುದ್ದಲಿ, ಹಾರೆ, ಉಡುಗೋಲು, ಇವೆಲ್ಲ ರೈತರಿಗೆ ಮುಖ್ಯವಾದ ಸಲಕರಣೆಗಳು. ಸಲಕರಣೆ ಅಂದ್ರೆ ಮಕ್ಕಳೇ ಉಪಕರಣ. ಸಲಕರಣೆ ಅಂದ್ರೇನು? ಉಪಕರಣ. ಮತ್ತೆ ಇನ್ನೊಂದು ಅಗತ್ಯವಾದಂತಹ ವಸ್ತು ಅಂತ ಹೇಳಿ ಹೇಳ್ಬೋದು. ಹೀಗೆ ರೈತರಿಗೂ ಬೇಕಾದಂತಹ ಎಲ್ಲ ವಸ್ತುಗಳು ಇಲ್ಲಿ ಸಿಗ್ತವೆ. ಹಾಗೆ ಸುತ್ತಮುತ್ತಲಿನ ಅಂದ್ರೆ ಮಕ್ಕಳೇ, ನಿಮ್ಮ ಶಿಕಾರಿಪುರದಲ್ಲಿ ಒಂದು ಸಂತೆ ನಡೆಯುತ್ತೆ ಅಲ್ವಾ? ನಿಮ್ಮ ಶಿಕಾರಿಪುರದಲ್ಲಿ ಬರೀ ಶಿಕಾರಿಪುರದವರ ಸಂತೆ ಹೋಗ್ತಾರಾ? ಇಲ್ಲ, ನಿಮ್ಮ ಶಿಕಾರಿಪುರದಲ್ಲಿ ಸುತ್ತಮುತ್ತಲು ಯಾವ್ಯಾವ ಹಳ್ಳಿಗಳಿದಾವೋ ಆ ಹಳ್ಳಿಯ ಜನರೆಲ್ಲರೂ ಬರ್ತಾರೆ. ನಿಮ್ಮ ತಂದೆ ತಾಯಿಗಳೆಲ್ಲ ಬರ್ತಾರಲ್ವ ಅವರಿಂದನ? ಹಾಗೆ ಎಲ್ಲ ಹಳ್ಳಿಯಿಂದ ಬರುವಂತ ಜನರು ಕೂಡ ಸಂತೆಗೆ ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನು ತಗೊಂಡು ಹೋಗ್ತಾರೆ. ಇಲ್ಲೂ ಕೂಡ ಈ ಸಂತೆಯನ್ನು ಕೂಡ ಸುತ್ತಮುತ್ತಲಿನ ಹಳ್ಳಿಯ ಜನರು ಕೂಡ ಬಂದು ತಮಗೆ ಬೇಕಾದಂತಹ ವಸ್ತುಗಳನ್ನು ತಗೊಂಡು ಹೋಗ್ತಾ ಇದ್ರು. ಅವ್ರಿಗೆ ಬೇಕಾದಂತಹ ವಸ್ತುಗಳನ್ನ ಖರೀದಿಸ್ತಿದ್ರು. ಖರೀದಿ ಅಂದ್ರೆ ಮಕ್ಕಳೇ ಕೊಂಡುಕೊಳ್ಳೋದು. ಖರೀದಿ ಅಂದ್ರೆ ಏನು? ಕೊಂಡುಕೊಳ್ಳೋದು. ದುಡ್ಡು ಕೊಟ್ಟು ನಮಗೆ ಬೇಕಾದಂತಹ ವಸ್ತುಗಳನ್ನ ಕೊಂಡುಕೊಳ್ಳೋದಕ್ಕೆ ಖರೀದಿ ಅಂತ ಹೇಳಿ ಇನ್ನೊಂದು ಪದದ ಅರ್ಥ. ನೆಕ್ಸ್ಟ್ ಪದವನ್ನ ತಿರುಗಿಸಿ. ನೆಕ್ಸ್ಟ್ ಏನ್ ಮಾತಾಡ್ತಾರೆ? ಜಾನ್ ಮಾತಾಡ್ತಾನೆ. ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ. ಏನದು? ಅಲ್ಲೊಂದು ಮೂಲೆಯಲ್ಲಿ ಏನೋ ಒಂದು ರಿಪೇರಿ ಮಾಡ್ತಾ ಇರ್ತಾರೆ. ಅದು ಈ ಒಂದು ಜಾನ್ ಕಣ್ಣಿಗೆ ಬೀಳುತ್ತೆ ಮಕ್ಕಳೇ. ಆಗ ಜಾನ್ ಹೇಳ್ತಾನೆ, ಓ ಅಲ್ಲಿ ನೋಡಿ, ಅಲ್ಲಿ ಏನೋ ರಿಪೇರಿ ಮಾಡುತ್ತಿದ್ದಾರೆ. ರಿಪೇರಿ ಅಂದ್ರೆ ಏನ್ ಮಕ್ಕಳ? ಸರಿ ಮಾಡೋದು ಅಂದ್ರೆ ಹಾಳಾಗಿರುವಂತಹ ಬೀಗ. ರಿಪೇರಿ ಅಂದ್ರೆ ಸರಿಪಡಿಸುವಿಕೆ. ಹಾಳಾಗಿರುವಂತಹ ಬೀಗ ಕೊಡೆಗಳನ್ನ ಸರಿ ಮಾಡುವಂತಹ ಒಂದು ವಿಧಾನಕ್ಕೆ ನಾವು ರಿಪೇರಿ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಚಿಕ್ಕಪ್ಪ ಹೇಳ್ತಾರೆ, ಅಲ್ಲಿ ಹಾಳಾಗಿರುವ ಬೀಗ ಹಾಗೂ ಕೊಡೆ ರಿಪೇರಿ ಮಾಡುತ್ತಿದ್ದಾರೆ ಅಂತ ಜಾನ್ಗೆ ಹೇಳ್ತಾ ಇದ್ದಾರೆ ಚಿಕ್ಕಪ್ಪ. ನೆಕ್ಸ್ಟು ಅನಿತಾ ಹೇಳ್ತಾಳೆ, ಚಿಕ್ಕಪ್ಪ ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆ. ಅಲ್ಲಿ ಮತ್ತೆ ಇನ್ನೊಂದು ಮೂಲೆಯಲ್ಲಿ ಏನೋ ಒಂದು ಆಟ ನಡೀತಾ ಇರ್ತದೆ. ಅದು ಅನಿತಾಳ ಕಣ್ಣಿಗೆ ಬೀಳುತ್ತೆ. ಆಗ ಚಿಕ್ಕಪ್ಪಗೆ ಅವಳು ಹೇಳ್ತಾಳೆ, ಆ ಮೂಲೆಯಲ್ಲಿ ಏನೋ ನಡೆಯುತ್ತಿರುವಂತಿದೆಯಲ್ಲ ಅಂತ ಕೇಳ್ತಾಳೆ. ಆಗ ಚಿಕ್ಕಪ್ಪ ಹೇಳ್ತಾರೆ, ಓ ಅಲ್ಲಿ ಹಗಲು ವೇಷ ಆಟ ನಡೆಯುತ್ತಿದೆ. ಅಲ್ಲಿ ಹಗಲು ವೇಷ ಅಂದರೆ ಹುಲಿಜಿ ಒಂದು ವೇಷ ಹಾಕೊಳ್ಳೋದು, ಸಿಂಹದ ಒಂದು ವೇಷ ಹಾಕೊಳ್ಳೋದು, ಕರಡಿಯ ವೇಷ ಒಂದು ಹಾಕೊಂಡು ಈ ಥರದ ಒಂದು ಹಗಲು ವೇಷದ ಒಂದು ಆಟವನ್ನು ಆಡ್ತಾರೆ. ಸಂತೆ ಎಂದರೆ ಕೇವಲ ವ್ಯಾಪಾರ ಮಾಡುವ ಸ್ಥಳ ಅಲ್ಲ ಮಕ್ಕಳೇ. ಸಂತೆ ಅಂದರೆ ಕೇವಲ ಬರೀ ವ್ಯಾಪಾರ ಮಾಡೋದಷ್ಟೇ ಅಲ್ಲ. ವ್ಯಾಪಾರ ಅಂದರೆ ಏನು? ಕೊಡೋದು, ಮಾರುವುದು, ಮತ್ತೆ ಕೊಂಡುಕೊಳ್ಳೋದು. ಇನ್ನೇನು ಅವ್ರು ಮಾರ್ತಾರೆ ನಮಗೆ, ನಾವು ಹಣವನ್ನು ಕೊಟ್ಟು ಕೊಂಡುಕೊಳ್ಳೋದಕ್ಕೆ ವ್ಯಾಪಾರ ಅಂತ ಹೇಳಿ ಹೇಳ್ತೀವಿ. ಹೀಗೆ ಸಂತೆ ಬರೀ ವ್ಯಾಪಾರ ಮಾಡುವಂತಹ ಸ್ಥಳ ಅಲ್ಲ. ಅಲ್ಲಿ ಹಾಡು ಆಟಗಳಂತಹ ಮನೋರಂಜನೆಗಳು ಇಲ್ಲಿ ನಡೆಯುತ್ತವೆ. ಅಂದರೆ ಅಲ್ಲಿ ಸಂತೆಯಲ್ಲಿ ಬರೀ ವ್ಯಾಪಾರ ಮಾಡೋದಷ್ಟೇ ಅಲ್ಲ, ಅಲ್ಲಿ ಆಟ ಹಾಡುಗಳಂತಹ ಮನೋರಂಜನೆಗಳು. ಮನೋರಂಜನೆ ಅಂದರೆ ನಮ್ಮ ಮನಸ್ಸನ್ನು ಸಂತೋಷಗೊಳಿಸುವಂತಹ ಒಂದು ಕಾರ್ಯಕ್ರಮಗಳಿಗೆ ಮನೋರಂಜನೆ ಅಂತ ಹೇಳಿ ಕರಿತೀವಿ. ಅಂತಹ ಒಂದು ಮನೋರಂಜನೆಯಂತಹ ಒಂದು ಮನೋರಂಜನೆಯ ಕಾರ್ಯಕ್ರಮಗಳು ಈ ಸಂತೆಯಲ್ಲಿ ನಡೆಯುತ್ತವೆ ಅಂತ ಚಿಕ್ಕಪ್ಪ ಮಕ್ಕಳಿಗೆ ಹೇಳ್ತಾ ಇದ್ದಾರೆ. ಆ ಒಂದು ಮಾತನ್ನು ಕೇಳಿ ಕುಮಾರ ಹೇಳ್ತಾನೆ, ನಾವು ಆ ಆಟವನ್ನು ನೋಡೋಣವೇ. ಅವನು ಹೇಳ್ತಾನೆ, ಹಾಗಾದ್ರೆ ಆ ಆಟ ಹೇಗಿದೆ ಅಂತ ನಮಗೆ ಗೊತ್ತಿಲ್ಲ, ನಾವು ಕೂಡ ಆ ಆಟವನ್ನು ಹೋಗಿ ನೋಡೋಣವೇ ಅಂತ ಹೇಳ್ತಾನೆ. ಆಗ ಎಲ್ಲರೂ ಹೌದು ಸರಿ ಬನ್ನಿ ಅಂತ ಹೇಳಿ ಎಲ್ಲರೂ ಹಗಲು ವೇಷದ ಆಟವನ್ನು ನೋಡಲಿಕ್ಕೆ ಹೋಗ್ತಾರೆ. ನಂತರ ಹಗಲು ವೇಷದ ಆಟವನ್ನು ನೋಡಿಕೊಂಡು ಮತ್ತೆ ವಾಪಸ್ ಬಂದಾಗ ಚಿಕ್ಕಪ್ಪ ಹೇಳ್ತಾರೆ, ಬನ್ನಿ ಇಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಪಪ್ಪಾಯಿ, ಬಾಳೆಹಣ್ಣುಗಳನ್ನು ಇಟ್ಟಿದ್ದಾರೆ, ನಿಮಗೆಲ್ಲರಿಗೂ ಹಣ್ಣು ಕೊಡಿಸುವೆ. ಮಕ್ಕಳೇ ಇಲ್ಲಿ ಬನ್ನಿ, ಇಲ್ಲಿ ಹಣ್ಣಿನ ಅಂಗಡಿ ಇದೆ. ಈ ಹಣ್ಣಿನ ಅಂಗಡಿಯಲ್ಲಿ ಸೇಬು, ಕಿತ್ತಳೆ, ಮೂಸಂಬಿ, ಬಾಳೆಹಣ್ಣು, ಪಪ್ಪಾಯಿ ಮುಂತಾದ ಹಣ್ಣುಗಳಿವೆ. ನಾನು ನಿಮಗೆ ಬಾಳೆಹಣ್ಣು ತಿನ್ನಿಸುತ್ತೀನಿ, ಬನ್ನಿ ಅಂತ ಹೇಳಿ ಮಕ್ಕಳು ಚಿಕ್ಕಪ್ಪ ಮಕ್ಕಳನ್ನು ಕರೀತಾರೆ. ಎಲ್ಲರೂ ಬಂದು ಬಾಳೆಹಣ್ಣು ತಿಂತಾರೆ. ತಿನ್ನುವರು ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯುವನು. ನೋಡಿ, ಹಣ್ಣು ತಿಂದು ಆ ನಾಲ್ವರು ಮಕ್ಕಳಲ್ಲಿ ಕುಮಾರ ಎಂಬಂತ ಹುಡುಗ ಆ ದಾರಿಗೆ ಸಿಪ್ಪೆಯನ್ನು ಎಸೆತಾನೆ. ಹಾಗೆ ಕುಮಾರ ದಾರಿಗೆ ಸಿಪ್ಪೆಯನ್ನು ಎಸೆದದ್ದನ್ನು ನೋಡಿ ರಶೀದ್ ಏನಂತ ಹೇಳ್ತಾನೆ, ಕುಮಾರ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ನೋಡಿ ರಶೀದ್ ಎಷ್ಟು ಒಳ್ಳೆಯ ಗುಣಾಮಿಗೆ, ಕುಮಾರ ತಿಂದಿರುವಂಥ ಹಣ್ಣಿನ ಸಿಪ್ಪೆಯನ್ನು ದಾರಿಗೆ ಎಸೆಯಬಾರದು. ಯಾಕೆ ಎಸೆಯಬಾರದು ಮಕ್ಕಳೇ? ಓಕೆ, ಯಾಕೆ ಎಸೆಯಬಾರದು ಅಂತಂದರೆ ಸಣ್ಣ ಪುಟ್ಟ ಮಕ್ಕಳು ಓಡಾಡ್ತವೆ, ದೊಡ್ಡವರು ವಯಸ್ಸಾದವರು ಓಡಾಡ್ತಾರೆ,
ಓಡಾಡುವ ಸ್ಥಳದಲ್ಲಿ ನಮ್ಮ ಹಣ್ಣಿನ ಒಂದು ಸಿಪ್ಪೆಯನ್ನು ಹಾಕಿದಾಗ ಆ ಸಿಪ್ಪೆಯ ಮೇಲೆ ಕಾಲನ್ನು ಇಟ್ಟು ಜಾರಿ ಬೀಳ್ಬೋದೇನಾದರೂ ಅನಾಹುತವಾಗಬಹುದು. ಅದಕ್ಕೋಸ್ಕರ ನಾವು ದಾರಿಯಲ್ಲಿ ನೀವೇ ಆಗಲಿ ನಿಮ್ಮ ಅಕ್ಕಪಕ್ಕದವರಿಗೆ ಆಗಲಿ ಗೊತ್ತಿದ್ದೇ ಅವರಿಗೆ ಹಣ್ಣಿನ ಒಂದು ಸಿಪ್ಪೆಯನ್ನು ಯಾವುದೇ ಕಾರಣಕ್ಕೂ ದಾರಿಯಲ್ಲಿ ಎಸೆಯಬೇಡಿ ಅಂತ ನೀವು ಕೂಡ ನಿಮಗೆ ಗೊತ್ತಿರುವ ಹಾಗೆ ಹೇಳಬೇಕು. ಓಕೆನಾ? ನೆಕ್ಸ್ಟು ಅನಿತಾ ಹೇಳ್ತಾಳೆ, ಶಾಲೆ ಹಾಗೂ ಮನೆಯಲ್ಲಿ ಬೇಡವಾದ ವಸ್ತುಗಳನ್ನು ಬಳಸಲು ಅಥವಾ ಹಾಕಲು ಕಸದ ಬುಟ್ಟಿಗಳಿವೆ. ಮಕ್ಕಳೇ, ಶಾಲೆ ಮತ್ತು ಮನೆಯಲ್ಲಿ ನಮಗೆ ಬೇಡವಾದಂತಹ ವಸ್ತುಗಳನ್ನು ಹಾಕಲಿಕ್ಕೆ, ಅವು ನಮಗೆ ಬೇಡವಾದಂಥ ವಸ್ತುಗಳನ್ನು ಎಸಿಲಿಕ್ಕೆ ಒಂದು ನಾವು ಒಂದು ಸ್ಥಳ ಇದೆ, ಒಂದು ಬುಟ್ಟಿ ಇದೆ, ಆ ಬುಟ್ಟಿಯಲ್ಲಿ ಹುಟ್ಟು ಹಾಕ್ತೀವಿ. ಆದರೆ ಈ ಸಂತೆಯಲ್ಲಿ ಕಸವನ್ನು ಎಲ್ಲಿ ಹಾಕುವುದು? ನಾವೆಲ್ಲ ಮನೆಯಲ್ಲಿ ಒಂದು ಕಡೆ ಬುಟ್ಟಿ ಇಟ್ಟಿರ್ತೀವಿ, ಅಲ್ಲೂ ಹಾಕ್ತೀವಿ. ಆದರೆ ಈ ಸಂತೆಯಲ್ಲಿ ಎಲ್ಲಿ ಹಾಕ್ಬೇಕು ನಾವು ಬೇಡವಾದಂಥ ವಸ್ತುಗಳನ್ನು ಅಂತ ಅನಿತಾ ಕೇಳ್ತಾ ಇದ್ದಾಳೆ. ಚಿಕ್ಕಪ್ಪ ಅಂತ ಚಿಕ್ಕಪ್ಪನಿಗೆ ಕೇಳ್ತಿದ್ದಾರೆ. ಆಗ ಚಿಕ್ಕಪ್ಪ ಹೇಳ್ತಿದ್ದಾರೆ, ಮಕ್ಕಳೇ ಇಲ್ಲೂ ಕಸದ ತೊಟ್ಟಿಗಳಿವೆ. ಮಕ್ಕಳೇ ಅಲ್ಲ ಇಲ್ಲ ಅಂತ ಅನ್ಕೋಬೇಡಿ, ಈ ಸಂತೆಯಲ್ಲೂ ಕೂಡ ಕಸದ ಬುಟ್ಟಿಗಳಿವೆ, ತೊಟ್ಟಿಗಳಿವೆ ಅಂತ ಹೇಳ್ತಾರೆ. ಅಲ್ಲಿ ನೋಡಿ, ಆ ತೊಟ್ಟಿಯಲ್ಲಿ ಸಿಪ್ಪೆ ಹಾಕಿರಿ. ಇಲ್ಲಿದೆ ನೋಡಿ ಕಸದ ತೊಟ್ಟಿ, ಅದನ್ನು ತೋರಿಸಿ ಹೇಳ್ತಾರೆ ಚಿಕ್ಕಪ್ಪ. ಇದನ್ನು ಅಲ್ಲಿ ನೋಡಿ ಕಸದ ತೊಟ್ಟಿ ಅಂತ ಹೇಳಿ ತೋರಿಸ್ಬಿಟ್ಟು ಅಲ್ಲಿ ಹಾಕ್ರಿ ಅಂತ ಹೇಳಿ ಚಿಕ್ಕಪ್ಪ ಹೇಳ್ತಾರೆ. ಆಗ ಎಲ್ಲರೂ ಬಾಳೆಹಣ್ಣಿನ ಸಿಪ್ಪೆಯನ್ನು ಕಸದ ತೊಟ್ಟಿಗೆ ಹಾಕಿದರು. ಸಂತೆ ನೋಡಿದ ಖುಷಿಯಲ್ಲಿ, ಸಂತೋಷದಲ್ಲಿ, ಹಿಗ್ಗಿನಲ್ಲಿ, ಹರ್ಷದಲ್ಲಿ ಎಲ್ಲರೂ ಮನೆಗೆ ಹೊರಟರು. ಸಂತೆ ಗ್ರಾಮೀಣ ಜನರ ಸಹಕಾರ ಮತ್ತು ಸಾಂಸ್ಕೃತಿಕ ಕೇಂದ್ರ. ನೋಡಿ, ಗ್ರಾಮೀಣ ಜನರಂದರೆ ಹಳ್ಳಿಯ ಜನರು. ಸಂತೆ ಒಂದು ಹಳ್ಳಿಯ ಜನರಿಗೆ, ಸುತ್ತಮುತ್ತಲಿನ ಜನರಿಗೆ ಒಂದು ಸಾಂಸ್ಕೃತಿಕ ಕೇಂದ್ರ ಮತ್ತು ಸಹಕಾರವನ್ನು ನೀಡುವಂಥದ್ದು. ಅಂದರೆ ಹಳ್ಳಿಯ ಜನರಿಗೆ ಆಗಲಿ, ಇಲ್ಲಿರುವಂಥ ಸಿಟಿ ಜನರಿಗೆ ಆಗಲಿ ಸಹಕಾರವನ್ನು ನೀಡುತ್ತೆ. ಪ್ರತಿಯೊಂದು ವಸ್ತುಗಳು ದೊರಕುವಂತೆ ಮಾಡುತ್ತೆ ಈ ಸಂತೆ, ಹೌದಾ? ಮತ್ತು ಸಂತೆಯಲ್ಲಿ ತಮ್ಮ ಬೇಜಾರವನ್ನು ಕೂಡ ಕಳಿಸುತ್ತೆ, ಹೋಗಲಾಡಿಸುತ್ತೆ. ಕೆಲವೊಂದು ಆಟಗಳು, ಹಾಡುಗಳು ಹೇಳುವಂಥ ಒಂದು ಮನೋರಂಜನೆ ಕಾರ್ಯಕ್ರಮಗಳನ್ನು ಕೂಡ ಸಂತೆಯಲ್ಲಿ ಮಾಡ್ತಾರೆ. ಅದಕ್ಕೋಸ್ಕರ ಸಂತೆ ಒಂದು ಸಹಕಾರ ಕೇಂದ್ರವೂ ಹೌದು, ಸಾಂಸ್ಕೃತಿಕ ಕೇಂದ್ರವೂ ಹೌದು ಅಂತ ಹೇಳಿ ಇಲ್ಲಿ ನಿಮಗೆ ಸಂತೆ ಒಂದು ಪಾಠದ ಅರ್ಥವನ್ನು ಕೊಟ್ಟಿದ್ದಾರೆ. ಮಕ್ಕಳೇ ನೋಡಿದಲ್ವಾ, ಮಕ್ಕಳೇ ನೀವು ಕೂಡ ನಿಮ್ಮೂರಲ್ಲಿ ಸಂತೆ ಸೇರಿದಾಗ ಸಂತೆ ಒಳಗಡೆ ಹೋಗಿ ಸಂತೆಯಲ್ಲಿ ಯಾವ್ಯಾವ ವಸ್ತುಗಳನ್ನು ಇಟ್ಟಿದ್ದಾರೆ, ಯಾವ್ಯಾವ ವಸ್ತುಗಳು ಎಷ್ಟೆಷ್ಟು ರೇಟಿಗೆ, ಎಷ್ಟೆಷ್ಟು ಬೆಲೆ ಕೊಟ್ಟು ನಿಮ್ಮ ತಂದೆ ತಾಯಿ ಕೊಂಡುಕೊಳ್ತಾರೆ, ಅದ್ರ ಖರ್ಚು ಎಷ್ಟಾಯಿತು, ವೆಚ್ಚ ಎಷ್ಟಾಯಿತು, ಅದು ಲಾಭ ಎಷ್ಟಾಯಿತು, ನಷ್ಟ ಎಷ್ಟಾಯಿತು ಅನ್ನೋದನ್ನು ನೀವು ಈ ಸಂತೆಯಲ್ಲಿ ನಿಮ್ಮ ತಂದೆ ತಾಯಿ ಜೊತೆ ಹೋಗಿ ಕಲ್ತ್ಕೊಡಿ. ನಿಮ್ಮ ಊರಿನಲ್ಲಿ ನಡೆದಂತಹ ಒಂದು ಸಂತೆಗೆ ಹೋಗ್ಬಿಟ್ಟು ಅಲ್ಲಿ ಏನು ನಡೀತು, ನೀ ಏನು ತಿಂದೆ, ಏನು ಕೊಂಡ್ಕೊಂಡೆ ಅನ್ನೋದನ್ನು ನನಗೆ ಬಂದು ನೀವು ಹೇಳಬೇಕು. ಓಕೆನಾ ಮಕ್ಕಳೇ? ಇಲ್ಲಿಗೆ ನಾವು ಈ ಪಾಠವನ್ನು ಮುಗಿಸೋಣ. ಈ ಪಾಠದಲ್ಲಿ ನಾವು ಒಂದು ಸಂತೆ ಅಂದ್ರೇನು, ಸಂತೆಯಲ್ಲಿ ಏನೆಲ್ಲ ವಸ್ತುಗಳು ಸಿಗ್ತವೆ, ಹಾಗೆ ಸಂತೆಯಲ್ಲಿ ಯಾವ್ಯಾವ ಆಟಗಳು ಕೂಡ ನಡೀತವೆ, ಸಂತೆ ಜನರಿಗೆ ಏನೆಲ್ಲ ಒಂದು ಸಹಕಾರವನ್ನು ನೀಡುತ್ತೆ ಅನ್ನೋದ್ರ ಬಗ್ಗೆ ನಾವು ಈ ಒಂದು ಪಾಠದಲ್ಲಿ ತಿಳ್ಕೊಂಡ್ವಿ. ಹಾಗೆ ಮಕ್ಕಳ ಇಲ್ಲಿ ಒಂದು ನಿಮಗೆ ಕೆಳಗಿನ ಪದಗಳ ಸ್ತ್ರೀಲಿಂಗ ರೂಪ ಬರೆಯುವ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಮಕ್ಕಳೇ ನಿಮಗೆ ಆಕ್ಟಿವಿಟಿ ಏನಪ್ಪ ಅಂದರೆ ಸ್ತ್ರೀಲಿಂಗ ರೂಪ, ಇಲ್ಲಿ ಪುಲ್ಲಿಂಗ ರೂಪ ಇದೆ. ಇವಾಗ ನಾವು ಚಿಕ್ಕಪ್ಪ, ಅಪ್ಪ, ದೊಡ್ಡಪ್ಪ, ಮಾವ ಅಂತ ಇದೆ, ಇವರು ನಾವು ಪುಲ್ಲಿಂಗ ರೂಪ ಅಂತ ಹೇಳ್ತೀವಿ. ಹಾಗೆ ಇದರ ಅಪೋಸಿಟ್ ಸ್ತ್ರೀಲಿಂಗ ರೂಪವನ್ನು ನಾವು ಬರೀಬೇಕು. ಈಗ ಚಿಕ್ಕಪ್ಪನಿಗೆ ಸ್ತ್ರೀಲಿಂಗ ರೂಪದಲ್ಲಿ ನಾವೇನು ಬರಿತೀವಿ, ಚಿಕ್ಕಮ್ಮ. ಸ್ತ್ರೀಲಿಂಗ ರೂಪ ಚಿಕ್ಕಮ್ಮ ಆಗುತ್ತೆ. ನೆಕ್ಸ್ಟ್ ಅಪ್ಪನಿಗೆ ಗುಡ್ ತಾಯಿ, ಅಪ್ಪ ಅಮ್ಮ ಅಥವಾ ಅಥವಾ ತಂದೆ ತಾಯಿ ಅಂತ ಬರುತ್ತೆ. ನೆಕ್ಸ್ಟ್ ದೊಡ್ಡಪ್ಪ, ಎಸ್ ದೊಡ್ಡಮ್ಮ. ನೆಕ್ಸ್ಟ್ ಮಾವ, ವೆರಿ ಗುಡ್, ಅತ್ತೆ. ಹೀಗೆ ನಾವು ಪುಲ್ಲಿಂಗ ರೂಪ ಸ್ತ್ರೀಲಿಂಗ ರೂಪ ಅಂತ ಹೇಳಿ ಕರಿತೀವಿ. ಮಕ್ಕಳೇ ನೋಡಿದ್ರಲ್ವಾ, ಈ ಸಂತೆ ಒಂದು ಪಾಠದಿಂದ ನಾವು ಒಂದು ಪುಲ್ಲಿಂಗ ರೂಪಕ್ಕೆ ಸ್ತ್ರೀಲಿಂಗ ರೂಪ ಬರೆಯೋದನ್ನು ಕೂಡ ಕಲಿತ್ಕೊಂಡಿದ್ದೀವಿ. ಇದರ ಮುಂದಿನ ಒಂದು ತರಗತಿಯಲ್ಲಿ ಒಂದು ಹೊಸ ಪಾಠವನ್ನು ಪ್ರಾರಂಭ ಮಾಡೋಣ. ಧನ್ಯವಾದಗಳು.